ನಮಸ್ಕಾರ ರೀ ಚಿಕ್ಕವರಿಗೆಲ್ಲ ಹಾಯ್ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದ್ರಿ, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದ್ದೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಮೀನು ಸಾಮಾನೆಲ್ಲ ತೆಗೆದಿಟ್ಟಿನ್ರಿ ಇಲ್ಲಿ ಹೊರಗೆ. ಇವಾಗ ತೊಗೊಂಡೋಗಿ ಅಮ್ಮನ ಕಡೆ ಇಟ್ಟು ಬರ್ತಾರೆ ಅಂಗಡಿಗೆ ಹೋಗಿ. ನಿಮ್ ಕೆಲ್ಸ ಬರೀ ಹಿಂತಾವ್ ನೋಡ, ತತ್ತಿಗೆ ಎದು ಕೊಡಾಕತ್ತಿ ಪಾಪ. ಅದ್ರ ಮರಿ ಐತನ ನೋಡಾತೀನಿ, ಮರಿ ಇಲ್ಲ ಅದ್ರ ಗಿರುಂಡ ಐತಿ. ಏನದಿ ಮಮ್ಮಿ ನೀನ ಇದನ್ನ ಆಮ್ಲೆಟ್ ಹಾಕ್ಬಿಟ್ಟು ಇವಾಗ ಅದಕ್ಕೆ ಇದನ್ನ ಇದ್ ಮಾಡಾಕತ್ತೀನಿ. ಇಷ್ಟೊಂದು ಉಳ್ಳಾಗಡ್ಡಿ, ತತ್ತಿಕಿನ ಉಳ್ಳಾಗಡ್ಡಿನ ಬಾಳ ಅದ್ರೊಳಗೆ ಅದ. ಮತ್ತ ಏನಿದ ವಿಚಿತ್ರ ಚಿತ್ರ ವಿಚಿತ್ರ. ಇಲ್ಲ ಸನಿಯಾದ ಉಳ್ಳಾಗಡ್ಡಿ ನೋಡಿ, ಇಲ್ಲಿ ತಮ್ಮನ್ನ ಫ್ರೈ ಮಾಡ್ಸಕ್ಕೆ. ತಮ್ಮನ್ನ ಉಳ್ಳಾಗಡ್ಡಿನ ತತ್ತಿ ಒಳಗಿನ ಉಳ್ಳಾಗಡ್ಡಿ ರುಚಿ ಆಗ್ತಾವ ತಿನ್ನಾಕ. ಅದಕ್ಕೆ ಉಳ್ಳಾಗಡ್ಡಿ ಒಂದ್ ದೊಡ್ಡದ ಹಾಕ್ಬಿಟ್ಟಿನಿ ನಾನು. ಅಯ್ಯ ಹಾಕೋದ ಅದಕ್ಕೆ ತತ್ತಿ ಬಾಜು ಇಟ್ಕೊಂಡು ಒಂದು ಒಂದ್ ಉಳ್ಳಾಗಡ್ಡಿ ಬಾಯಾಗ ಹಾಕೊಂಡ್ ಸ್ವಲ್ಪ ತತ್ತಿ ಕುಡಿಬೇಕ. ಆದ್ರೆ ಎಣ್ಣೆ ಇರಂಗಿಲ್ಲಲ್ಲ ಅದಾಗ. ಹೌದಿಲ್ಲ, ಅದೊಂದು ಟೆನ್ಷನ್ ಐತಿ ಈಗ. ನೋಡ್ರಿಪ್ಪ, ಟೈಮ್ ಇವಾಗ 9:30 ಆತ್ರಿ, ಅಮ್ಮ ಬರೋ ಟೈಮ್ ಆಯ್ತ್ರಿ. ಸೊ ಇವಾಗಂತ್ರಿ ಇಲ್ಲಿ ಒಣ ಮೀನದ ಗಂಟೆ ತೊಗೊಂಬಂದಿಟ್ಟು ಹೋಗ್ಯಾರ್ರಿ. ನಾನು ಅದನ್ನ ರೂಮ್ ಒಳಗೆ ಇಟ್ಬಿಡ್ತೇನ್ರಿ. ನಮ್ಮ ಮೊಸತಿವು ಮಿನಾರಿನ ಲೈಟ್ ನೋಡ್ರಿ, ಎಷ್ಟು ಚಂದ ಕಾಣಾಕತ್ತವ್ರಿ. ಈಗ ಅದು ಲೈಟ್ ಆಫ್ ಮಾಡಿಬಿಟ್ನಂದ್ರೆ ಇಲ್ಲೆಲ್ಲ ಅಂಗಳದ ಬೆಳಕೈತಲ್ರಿ, ಎಲ್ಲ ಕತ್ಲಾಗ್ಬಿಡ್ತೈತ್ರಿ ನೋಡ್ರಿ. ಇಲ್ಲ ಲೈಟ್ ಒಂದಿಲ್ರಲ್ಲ, ನಮ್ಮ ಬೀದಿ ಲೈಟ್ ಇಲ್ಲೆಲ್ಲ ಕತ್ಲಾಗ್ಬಿಡ್ತೈತೆ ನೋಡ್ರಿ. ತಮ್ಮನ್ನ ಈಗ ಹೋಗಿ ದಾದಿ ಮತ್ತೆ ಚಾ ಕೊಡ್ಬೇಕು, ಚಾ ಕೊಡೋ ಟೈಮ್ ಆಗೈತಿ, ಹಾಲಿಲ್ಲ. ನೀವು ಹಾಲಿನ ಪಕ್ಕ ತುಂಬ ನೀನ ತೊಗೊಂಡು ಹೋಗಂತಿ ಚಾ ದಾದಿ ಮಗ. ದೀದಿಯವರಿಲ್ಲ, ಅವರೆಲ್ಲ ಹೋಗ್ಯಾರ, ಅದ್ರ ಸಂಬಂಧ ಬಂದು ಆಟ ಆಡೋದು ಬಾ. ಇಲ್ಲೇ ತಗೊಂಬಂದೆ ಹಾಲಿ ಪಕ್ಕಿಟ್ಟು. ಹೌದನ್ನ, ಎಲ್ಲಿ ಅಲ್ಲಿ ಗದ್ಲ ಐತೆ ರೋಡ್ನಾಗ. ನೀ ಸೈಡ್ನಾಗ ಅಷ್ಟು ಬಂದಿಲ್ಲ. ತೊಗೊಂಬಂದ ಹಾಲಿನ ಪಕ್ಕಿಟ್ಟು. ಈ ಚಾ ಮಾಡ್ಕೊಡ್ತೀನಿ ದಾದಿ ಮಗ, ಹೋಗಿ ಕೊಟ್ಟು ಬಂದ್ಬಿಡು. ಒಂದ್ ನಿಮಿಷ ಹಾಕಿದ್ ನೋಡ ಬರಾಕ, ಅದ್ ನೋಡಿ ಬಂತೆ ನನ್ ಮತ್ತೆ ಸೈಡ್ ನಾಸ್ ಹೋಗ್ಬೇಕ ನೀನ. ಅಲ್ಲೇ ಇಲ್ಲಲ್ಲ, ಅಲ್ಲೇ ಕ್ರಾಸ್ ಐತಲ್ಲ, ಅಲ್ಲೇ ಅಲ್ಲೇ ಐತನ ಕ್ರಾಸ್. ಅಲ್ಲ ದಾದಿಮ್ಮ ಬಾಜು ಅಂಗಡಿ ಹೆಸರಲ್ಲ, ಭಟ್ರ ಬಾಜು ಐತಲ್ಲ ಅಲ್ಲೇ. ಮಮ್ಮಿ ನೀ ಹಾಲಿನ ತನ ಅದು ಚಾ ಮಾಡ್ತೀನಿ. ಒಂದ ಕಪ್ ಇಟ್ಟೇನ್ ತಡೆ ದಾದಿ ಮಗ ಅಂತ ಹೇಳಿ ಲಗು ಹಾಕತ್ತಿ ಕಾಫಿ ಅಲ್ವಾ ಚಾ. ಈಗ ನೋಡ್ರಿ ಚಾ ರೆಡಿ ಆತ್ರ, ಈಗ ತಮ್ಮನ್ನ ರೆಡಿ ಆಗಿ ನಿಂತಳ್ರಿ, ಇಲ್ಲೇ ಕೊಟ್ಟು ಕಳಿಸ್ತೀನಿ ರೀ ತಮ್ಮನ ಕೈ. ಇವಾಗ ನೋಡ್ರಿ ನಾವು ಬಿಸಿ ಬಿಸಿ ರೊಟ್ಟಿ ರೆಡಿ ಹಾಕತ್ತಿದ್ವಿ ರೀ. ನಮ್ಮ ಮನ್ಯಾಗ ರೊಟ್ಟಿ ಹೆಂಗಪ್ಪ ದಿನ ಅಂತಂದು ಹೇಳಿದ್ರೆ ಒಂಥರ ಬಿರಿಯಾನಿ ಇದ್ದಂಗೆ ರೀ ನಮಗೆ. ರೊಟ್ಟಿ ರೀ, ರೊಟ್ಟಿ ಅಂತ ಡೈಲಿ ನಮಗೆ ಬೇಕಾ ಬೇಕ್ರಿ. ಒಂದು ವೇಳೆ ಬಿರಿಯಾನಿ ಮಿಸ್ ಮಾಡ್ಕೊಂಡ್ರೆ ರೊಟ್ಟಿ ನಾವು ಮಿಸ್ ಮಾಡ್ಕೊಳಂಗಿಲ್ಲ ನೋಡ್ರಪ್ಪ. ಇವಾಗ ನೋಡ್ರಪ್ಪ ರೊಟ್ಟಿ ಮಾಡಿದ್ದೆಲ್ಲ ಆತ್ರಿ, ಅನ್ನ ಐತ್ರಿ. ಆದ್ರೆ ಅಮ್ಮ ಇವತ್ತು ಹೊಳಿ ಮೀನ ತೊಗೊಂಬಂದಾರಿ ತಾಜಾ, ಅವನ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ರಿ. ಅದನ್ನ ಕೊಟ್ಟು ಕಳ್ಸಿದ್ನ ಅಂದ್ರೆ ಫಟಾಫಟ್ ಅಂತೇಳಿ ಮೀನದ ಸಾರು ಮೀನದ ಫ್ರೈ ಮಾಡ್ಬೇಕ್ರಿ. ಇನ್ನು ಕೊಟ್ಟು ಕಳ್ಸಿಲ್ರಿ, ಕೊಟ್ಟು ಕಳಿಸೋವರೆಗೂ ಅದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಮಸಾಲೆ ರೆಡಿ ಮಾಡ್ಕೋಬೇಕಂತ ಅಂದಿದ್ದೆ ನಾನು, ಯಾಕಂದ್ರೆ ಮಸಾಲೆ ರೆಡಿ ಮಾಡ್ಕೊಳಕತ್ತಿಲ್ರಿ ಈಗ. ಯಾಕಂದ್ರೆ ಮೀನಾ ಕೊಟ್ಟು ಕಳ್ಸೋದೆ ಡೌಟ್ ಐತ್ರಿ. ಅದ್ರ ಸಂಬಂಧ ಈಗ ಅಲ್ಲಿವರೆಗೂ ನಾನೀಗ ಬದ್ನಿಕಾಯಿ ಪಲ್ಯನು ಮಾಡಿಡ್ತೀನಿ ರೀ. ಆಮೇಲೆ ಮೀನಾ ಬೇಕಂದ್ರೆ ಕೊಟ್ಟು ಕಳ್ಸಿದ್ರೆ ಅಮ್ಮ ಮಾಡ್ತೀನಿ ರೀ ಅದನ್ನ. ತಮ್ಮನ್ನ ನೈಟ್ ಆದ್ರೆ ನಿಂದ ಆಟ ಆಡೋದು ಮುಗ್ದಿಲ್ಲ ನಿನ್ನ. ಅಯ್ಯೋ ಅವ್ರು ನೋಡೋ ಜಗಳ ಮಾಡೋದ. ಏ ಹೌದಾ, ಚಲೋ ಆತ್ ಬಿಡುಪ್ಪ. ತಮ್ಮನ್ನ ಬಾ ಊಟ ಮಾಡಿ ಮಕ್ಕ ಅಂತ ಬಾ. ಹ್ಞೂ ಅಂತ ಮತ್ತೆ ನಿಂತು ಬಂದೆ ನೋಡಿ ಸ್ವಾನ ನೋಡು ಅಲ್ಲಿ ಇನ್ನು ಸ್ವಾನ. ಇನ್ನು ನೈಟ್ ಆದ್ರೆ ನಿಮ್ದು ಆಟ ಆಡೋ ಮುಗ್ದಿಲ್ಲ. ಹೌದನ್ನ ಅಂದ್ರೆ ಬೆಳಗಿಲ್ ನಿಂತ್ರ ಮಕ್ಕೊಂಡಿದ್ರಿ. ಹೌದನ್ನ, ನಿಮ್ಮ ಸ್ಕೂಲ್ ಸುಟ್ಟಿ ಕೊಟ್ಟತ್ ಇವಾಗ 3 ದಿವಸ ಆತೇನ. ಅಂದ್ರೆ ಇವ್ರದ್ದು ಕೊಟ್ಟು ಒಂದು ತಿಂಗಳಿಗೆ ನಿಮ್ಗೆ ಕೊಡ್ತಾರಲ್ಲ ಸುಟಿ. ಸಾಹಿಲ ಏ ಅವಂಗ ಬಿಡ್ಸಮ್ಮ, ಸುವಾನ ಬಿದ್ದಿಗಿದ್ದಾನ ಹೊಡಿಬೇಡ ಹೊಡಿಬೇಡ ಹಂಗ ಹೇಳ. ಕೈ ತಪ್ಪ ಬಿದ್ದೆ ಅಂದ್ರೆ ಏನ್ ಮಾಡ್ತಾನ, ತಲೆ ಹೊಡೆದು ಹೋಗತ್ ನೋಡು. ಸೊ ಇವಾಗ ನೋಡ್ರಪ್ಪ ಬದ್ನಿಕಾಯಿ ಪಲ್ಯ ಅಂತೂ ರೆಡಿ ಮಾಡಿಟ್ಟೆ ರೀ ನಾನು. ಮಾಡಿಟ್ಟ ತಕ್ಷಣ ನನಗೆ ಅಂಗಡಿಲಿಂತ ಕಾಲ್ ಬಂತ್ರಿ, ಮೀನಾ ಕೊಟ್ಟು ಕಳ್ಸಾಕತ್ತೀನಿ ಅಂಥೇಳಿ. ಸೊ ಅದ್ರ ಸಂಬಂಧ ಈಗ ಮತ್ತೆ ಮಸಾಲೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಪಟ ಪಟ ಅಂತೇಳಿ ಮಸಾಲೆ ಮಾಡ್ಕೊಂಡ್ರಿ. ಆದ್ರೆ ಈ ಸರ ಮೀನದ ಸಾರಿಗೆ ನಾನು
ಕೊಬ್ಬರಿನ ಹಾಕೋಂಗಿಲ್ಲ ರೀ, ಕೊಬ್ಬರಿ ಹಾಕಿಲ್ದಂಗನ ಮಾಡ್ತೀನಿ ರೀ ಸ್ವಲ್ಪನ. ಸೊ ನೋಡ್ರಿ ನಾನು ಮಸಾಲೆ ರೆಡಿ ಮಾಡ್ಕೋದ್ರೊಳಗನ ಇಲ್ಲಿ ಮೀನಾ ಬಂದು ನೋಡ್ರಿ ಫೈನಲಿ. ಇವು ಹೊಳಿ ಮೀನ ರೀ, ಮತ್ತು ಇದು ಪಂಗಡನೂ ಅದ ರೀ. ಎರಡು ಮೀನದ ಪಲ್ಯ ಮತ್ತು ಫ್ರೈ ಎರಡು ಮಾಡ್ಬೇಕು ನೋಡ್ರಿ ನಾನು ಇವಾಗ. ರೊಟ್ಟಿ ಅಂದ್ರೆ ಅದಕ್ಕೆ ನಾನು ಲಘುನ ಮಾಡಿಟ್ಟೆ ರೀ, ಯಾಕಂದ್ರೆ ರೊಟ್ಟಿ ಇದು ಮಾಡಬಾರ್ದಂತ ಬಿಟ್ಟಿದ್ದೆ ರೀ ನಾನು, ಹೋಗ್ಲಿ ಬಿಡು ಅಂತಂದು ಹೇಳಿ. ಆದ್ರೆ ಮೀನ ಕೊಟ್ಟು ಕಳಿಸ್ತಾರ ಅನ್ನೋದು ಗ್ಯಾರಂಟಿ ಆದ್ರೆ ಅದ್ರ ಸಂಬಂಧ ಮತ್ತು ರೊಟ್ಟಿನ ಫಸ್ಟ್ ಮಾಡ್ಕೊಂಡು ಇಟ್ಕೊಂಬಿಟ್ರಿ. ಇವಾಗ ನೋಡ್ರಿ ಟೈಮು 8:30 ಆತ್ರಿ, ಅದಕ್ಕೆ ಒಂದೊಂದು ಲಘುನ ಮಾಡ್ಕೊಂಬಿಟ್ಟಿವಿ ಅಂದ್ರೆ ಕರ್ತಕತ್ರಿ. ಮೀನು ಮೀನು ಫ್ರೈ ಆತ ಅಲ್ಲೆಲ್ಲ ಘಮ ಘಮ ಅನ್ನ ಕುಂತೈತ್ ನೋಡ ಮಮ್ಮಿ ಅಲ್ಲೇ ಒಳಗ. ಇವಾಗ ನೋಡ್ರಿಪ್ಪ ಅಮ್ಮ ಮನೆಗೆ ಬಂದದ್ದಾತ್ರಿ, ನಾವೆಲ್ಲರೂ ಊಟ ಮಾಡಿದ್ದು ನಾತ್ರಿ ಊಟ ಮಾಡಿ ಮತ್ತೆ ಎಲೆ ಇಡಕಿನ ಹಾಕೊಂಡೇರಿ ನಾವು ಇವತ್ತು. ಸೊ ಇಲ್ಲಿ ನೋಡ್ರಿಪ್ಪ ಇವರಿಬ್ರು ಇನ್ನು ತಾರಕ್ ಮೆಹ್ತಾ ಸೀರಿಯಲ್ ನೋಡೋದ್ರೊಳಗೆ ಬಿಜಿ ಅದಾರ್ರಿ. ತಮ್ಮನ ನಿದ್ ಬಂದಲ್ಲ ನಿನಗ ಇಲ್ಲ? ಓಹೋ ಇವ್ರಿಗೆಲ್ಲ ಇವರಿಬ್ರು ಅಲ್ಲ ಸಾನಿಯಾ, ನೀವಿಬ್ರು ಉಲ್ಟಾನ ಅದೀರಿ. ನಿಮಗೆ ರಾತ್ರಿ ಆತಂದ್ರೆ ಹಗಲು ಆಕತಿ, ಹಗಲು ಆತಂದ್ರೆ ರಾತ್ರಿ ಆಕತಿ ನಿಮಗೆ, ಹೌದಿಲ್ಲ? ಬೆಳಗ್ಗೆ ಇಲ್ಲ 8:00 ಆದ್ರೆ ನೀವು ಮ್ಯಾಲೆ ಹೇಳಂಗಿಲ್ಲ, ಹಾಸಿಗೆ ಬಿಟ್ಟು ಲಘು ಮಕ್ಕಬೇಕು, ಲಘು ಹೇಳ್ಬೇಕು. ಆಕೆ ಕೆಲಸ ಏನು ಸಾನಿಯಾ, ಯಾವಾಗ ಶಾಲೆ ಸುಟ್ಟಿ ಕೊಡ್ತಾ ಅವಾಗ ಹಂಗ ಮಣ್ಣಾಗಾಡೋದು ಕಲ್ಲಾಗಾಡೋದು ಈಕಿದ ಬರೀ ಆಟ ಆಟ, ಹೌದಿಲ್ಲ ತಮ್ಮನ? ಹೇಳ ಕಸವರ್ದು ಹಾಸ್ತೇನೆ ಇವಾಗ. ಇಲ್ಲ ನೋಡಿ ಟೈಮ್ ಎಷ್ಟೇ ಐತಿ ಇವಾಗ, 10:30 ತಮ್ಮನ ಟೈಮ್ ನೋಡಲ್ಲ. ಕೇಳ ಪಟ ಪಟ ಹೇಳ ಸಾನಿ, ಅಲ್ಲಿದ ಇಲ್ಲ ನಮ್ಮ ಕಸ್ಮರಿ ತಂಬೆ ಆ ಕಡೆ ಮನೆ ಐತ ಬಾಯ್ ನಾ ಕಸ ಹೊಡ್ಕೊಂಡ್ ಬರ್ತೀನಿ, ನೀ ಚಾಪೆ ಹಸ್ಕೊಂತ ಬರ್ಬಾ ಇಲ್ಲಿ ಹಿಂದಿನ ನಿಂತ್ರ ಅಲ್ಲೆಲ್ಲ ದಾದೆ ಮರ ಹಾಸಿ ನಾನು ಎದ್ರವ ಹೌದನ ಹೇಳ ತಮ್ಮನ. ಕಸದ ಗಾಡಿ ಬಂದತಿ, ಈಗ ಕಸ ಚೆಲ್ಲಕ ನಮ್ ಸಾನಿಯಾ ತಗೊಂಡ್ ಹೊಂಟಾಳ. ಇಲ್ಲಿ ನಂದೊಂದ್ ಬಕೆಟ್ ಐತಿ, ತಗೊಂಡ್ ಹೋಗಿ ಇವಾಗ ಕಸದ ಗಾಡಿ ಒಳಗ ಹಾಕ್ತೇವ್ರಿ. ಅಮ್ಮ ಬಾಬಾ ಎಲ್ಲಾರು ಎದ್ದಿದ್ದಾತ್ರಿ, ಇವಾಗ ಇವನ್ನೆಲ್ಲ ಹಾಸಿಗೆನ ಕೊಡಿವಿ ಮರ್ಚಿಟ್ಟು ಕ್ಲೀನಾಗೆಲ್ಲ ಅಡಿಗೆ ಮನೆ ಕಸ ಹೊಡ್ಕೊಂಡು ಆಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡು ಅಡಿಗೆ ಮಾಡಕ್ಕೆ ಚಲೋ ಮಾಡ್ತೀನಿ. ಇವ ನೋಡ್ರಿಪ್ಪ ಅರ್ವಿ ಎಲ್ಲ ಒಣ ಹಾಕಿ ಬಂದ್ರಿ, ಒಣ ಹಾಕಿ ಬರೋದ್ರೊಳಗ ಐಸಿನ ಗಾಡಿ ಬಂದು ಇಲ್ಲಿ ಬಿಟ್ಟು ಒಳಗೆ ಐಸ್ ಹಾಕಿ ಇಟ್ಟು ಹೋಗ್ಯಾರಿ, ಈಗ ಮೀನು ಐಸ್ ಹಾಕ್ಬಿಡ್ತೇನ್ರಿ. ಇವತ್ತು ನೋಡ್ರಿಪ್ಪ ಕ್ಲೈಮೇಟ್ ಹೆಂಗೈತಪ್ಪ ಅಂತ ಹೇಳಿದ್ರೆ ಮಳೆ ಬರೋ ಸಾಧ್ಯತೆ ಭಾಳ ಐತ್ರಿ, ಯಾಕಂದ್ರೆ ಝಳನೂ ಅಷ್ಟ ಐತ್ರಿ ಇಲ್ಲಿ, ಮಳೆ ಮಾಡೋನೂ ಫುಲ್ ಆಗೈತ್ರಿ. ಫುಲ್ ಅಂದರೆ ಈ ಕಡೆ ಎಲ್ಲ ಆಗಾಗತ್ತೈತೆ ನೋಡ್ರಿ ಇವಾಗ, ಬಿಸಿಲಿಲ್ಲ ರೀ ಇವಾಗ. ಅದೇನು ರೀ ಬಿಸಿಲಿಲ್ಲ, ಒಂಥರ ಮಗ್ರ ಆಗ್ದಂಗೆ ಐತ್ರಿ, ಯಾವಾಗ ಬರ್ತೈತೆ ಇದು ಹೇಳಕ್ಕೆ ಬರಂಗಿಲ್ಲರಿಪ್ಪ. ಮಳೆ ನಾ ಅಂತ್ರಿ ಈಗ ಅರ್ಬಿ ಹೋಗೋದು ಹಾಕಿನ್ರಿ, ಈಗ ಮಳೆ ಬರೋವ್ರಿಗೆ ಸ್ವಲ್ಪ ನೀರು ಇಳ್ಕೊಂಡಂದ್ರೆ ಒಳಗೆ ಹಾಕ್ಬಿಡ್ತೇನೆ ರೀ. ನಾವು ಅಂತ ನೋಡ್ರಿಪ್ಪ ಮಳೆ ಯಾವಾಗ ಬರ್ತೈತೋ ಅನ್ನಕತ್ತೆ ನೋಡ್ರಿಪ್ಪ, ಯಾಕಂದ್ರೆ ನಮ್ಮ ಮನೆ ಒಳಗೆ ಅಷ್ಟು ಜಳ ಆಕತ್ತೆ ರೀ, ಹಗಲೆಲ್ಲ ಎಲ್ಲ ಕದ ತೆಗಿರ್ತೀರಿ, ಸ್ವಲ್ಪ ಗಾಳಿ ಬರ್ತೈತೆ ರೀ. ರಾತ್ರಿ ಟೈಮ್ ಅಂತೂ ಒಂದು ಕಿಡಕಿ ಇಲ್ಲ ಏನಿಲ್ಲ ರೀ, ಅಷ್ಟು ಜಳ ಆಗ್ತಿರ್ತದೆ ನೋಡ್ರಿಪ್ಪ ಒಳಗೆ. ಯಪ್ಪ ಮಳೆ ಯಾವಾಗ ಬರ್ತೈತಪ್ಪ ಅಂಥೇಳಿ ನಾವು ಅದನ್ನ ಕಾಯ್ತಿರ್ತಿದ್ರು ಮಳೆಗೆ. ಆದರೆ ಇವತ್ತು ಮಳೆ ಮಾಡಾಗೈತ್ರಿ, ನೋಡೋಣ್ರಿ ಮಳೆ ಬರ್ತೈತೋ ಏನು ಇಲ್ಲ ಅಂತಂದು ಹೇಳಿ. ಮಳೆ ಬಂದ್ರೆ ಭಾಳ ಚಲೋ ಆಗ್ತದೆ ನೋಡ್ರಿಪ್ಪ ನಮಗಂತ್ರ. ಇಲ್ಲಿ ನೋಡ್ರಿಪ್ಪ ಈಗ ಮಳೆ ಮಾಡಿ ಎಷ್ಟಾತ್ರಿ ಈಗ, ಈಗ ನಿಜವಾಗ್ಲೂ ಮಳೆ ಬರ್ತೈತೆ ರೀ, ಯಾಕಂದ್ರೆ ಮಳೆ ಗಾಳಿ ಎಲ್ಲ ಬಿಟ್ಬಿಟ್ಟೈತ್ರಿ ನೋಡ್ರಿ. ಇಲ್ಲಿ ಎಷ್ಟು ಮಾಡಾಗೈತ್ರಿ. ನಾವು ಒಗೆದು ಅರ್ಬಿ ತೊಗೊಂಬಂದು ಅಲ್ಲೊಂದು ಇಲ್ಲೊಂದು ಹಾಕಿನ್ರಿ ಇಲ್ಲಿ ಒಳಗಡೆ, ಯಾಕಂದ್ರೆ ಇವು ಮುದ್ದೆ ಮಾಡಿ ಹಂಗೆ ಇಟ್ಬಿಟ್ರೆ ಅಂದ್ರೆ ಸ್ಮೆಲ್ ಬಂದ್ಬಿಡ್ತಾವ್ರಿ ಹಸಿ ಅರ್ಬಿನ, ಅದಕ್ಕೆ ಇಲ್ಲಿ ಗಾಳಿ ಹಾಕಿನ್ರಿ, ಮತ್ತು ಆಮೇಲೆ ಮಳೆ ನಿಂತಪ್ಪ ಅಂತ ಹೇಳಿದ್ರೆ ಹೊರ ಹಾಕಕ್ಕೆ ಬರ್ತೈತ್ರಿ. ಇವತ್ತು ನೋಡ್ರಿಪ್ಪ ಒಂದು ಕೋಲಾಟದ ಶಾರ್ಟ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿವ್ರಿ ನಾವು, ಇನ್ನೂ ನಾ ರೆಡಿ ಆಗಿಲ್ಲರಿ. ರೆಡಿ ಆಗ್ಬೇಕು ಅನ್ನೋ ಮಟ್ಟ ಅಂದ್ರೆ ಮಳೆ ಬಂತಂದ್ರೆ ಮಾಡಂಗಿಲ್ಲ ರೀ, ಮಳೆ ಮತ್ತೆ ನಿಂತ್ರೋ ಮಟ್ಟ ಅಂದ್ರೆ ಮತ್ತೆ ಸಾಯಂಕಾಲ ಆಗ್ಬಿಡ್ತೈತ್ರಿ. ಅದ್ರ ಸಂಬಂಧ ನೋಡ್ತೇನೆ ರೀ ಪಟ ಪುಟ ರೆಡಿಯಾಗಿ ಮಾಡೋದಾದ್ರೆ ಮಾಡ್ತೀರಿ ಈಗ ಕೋಲಾಟದ ಒಂದು ಶಾರ್ಟ್ ವಿಡಿಯೋ. ಸೊ ಅದ್ರ ಸಂಬಂಧ ಈಗ ನಾನು ರೆಡಿ ಆಗ್ಬೇಕು ರೀ.
ಮಮ್ಮಿ ನೋಡಲ್ ಮಳಿ ಮಾಡಿ ಎಷ್ಟಾಗತಿ ಮಳಿನೂ ಬರಾಕತ್ ನೋಡಲ್ಲಿ ಎಷ್ಟ್ ದಿನ ಆದ್ಮೇಲೆ ಮಳಿ ಬರಾಕತ್ತಿತ್ತಲ್ಲ ಮಮ್ಮಿ ನಾವ್ ಊರಿಗೆ ಹೋಗಕತ್ತಿದ್ದು ಇವತ್ತಲ್ಲ ನಾಳೆ ಬಿಟ್ಟು ನಾಡ್ದ ನೀ ಏನ ಇವತ್ತ ರೆಡಿ ಆಗಕತ್ತಿಲ್ಲ ಮತ್ ಹಂಗ ರೆಡಿ ಆಗಕತ್ತಿ ಹೋಗ ಮಮ್ಮಿ ಹಂಗ ಯಾರದ್ರು ರೆಡಿ ಆಕಾರೇನ ನೋಡಲ್ ಮಳಿ ಬರಾಕತ್ತ ಇದೇನ್ ಮಮ್ಮಿ ಬಳೆ ಬಾದೇನತ ಮಮ್ಮಿ ಸರ ರೆಡ್ ಸರ ತೆಗೆದ್ಬೇಡ ಅದು ಲುಕ್ ಕಾಣಿಸಕತ್ತಿಲ್ಲ ಅಷ್ಟೊಂದೇನು ಅದನ್ನ ತೆಗೆದ್ ಗೋಲ್ಡನ್ ಅಷ್ಟೇ ಇರ್ಲಿ ಮಸ್ತ್ ಕಾಣಿಸ್ತೈತಿ ಕರೆ ಹೇಳ ಏನ ಹಂಗ ನೀ ಎಲ್ಲಾರ್ಗು ಸರ್ಪ್ರೈಸ್ ಮಾಡ್ಬೇಕಂತೇಳಿ ಇವತ್ತು ಊರಿಗೆ ಹೋಗತ್ತೀಯ ಮಳಿ ಬರಾಕತ್ತಿದ್ ಬಿಡು ಮಮ್ಮಿ ಇವತ್ತು ಆಗಲ್ಲ ಹೌದು ನಾನು ನೀ ಏನ ಊರಿಗೆ ಹೋಗೋ ಖುಷಿ ಒಳಗ ಯಾವ ದಿನ ಅನ್ನದ ಮರ್ತಿ ಬೀಳ ಇವತ್ತು ರೆಡಿ ಆಗಿ ಹೋಗತ್ತ ತಿಳ್ಕೊಂಡ್ಬಿಟ್ಟೇನಿ ನಾನಕರು ಅದ್ ರೆಡ್ ತೆಗಿ ಅದ್ರದ ಸಣ್ಣದೈತಲ್ಲ ಮಮ್ಮಿ ಅದ್ ರೆಡ್ ಐತಲ್ಲ ಅದನ್ನ ತೆಗೆದ್ ಬಿಡ ಅದ ಗೋಲ್ಡನ್ ಐತಲ್ಲ ಅದ್ರದ ಸಣ್ಣದೈತ್ ನೋಡ ಅದನ್ನ ಹಾಕೋಷ್ಟ ಬೆಸ್ಟ್ ಭಾರಿ ಕಾಣಿಸ್ತೈತಿ ಒಳಗ್ ಹೋಗೋಣ ಕಾಲ್ ಮುರ್ದಾವಲ್ ಮಮ್ಮಿ ನಮ್ದು ಗ್ಯಾದ್ರಿಂಗ್ ಇತ್ತಲ್ಲ ಅವಾಗ ಅವಾಗ ಕೋಲಾಕ್ತಾ ಇತ್ತ ಒಂದ್ ಮಲಿಕ್ ಮುರಿದ್ನ ಒಂದ್ ತಮ್ಮನ ಮುರಿದ್ಲು ಈಗ ಕೈಲೇ ಮಾಡಂತ ತಗೋ ಕೋಲಾಟ ಇಲ್ಕಂದ್ರ ಕಟ್ಟಿಗೆ ಅದ ನೋಡ ಹೊಡಿ ಚಕ್ಕಡಿ ಅನ್ನೋದ ಹೊರಗ ಒಳಗ್ ಹೋಗೋಣ ಬಾ ನೋಡಲ್ಲಿ ಒಂದ್ ಸೈಡ್ ಮಾಡಿ ಓಪನ್ ಐತಿ ಇನ್ನೊಂದ್ ಸೈಡ್ ಅಂತ ಫುಲ್ ಐತಿ ನೋಡಿ ಈ ಕಡೆ ಎಲ್ಲ ನೋಡಲ್ಲಿ ಮಳಿನೂ ಬರಾಕತ್ತ ಬಾ ಒಳಗ್ ಹೋಗೋಣ ಸೊ ಇವಾಗ ನೋಡ್ರಿಪ್ಪ ನಾ ಏನಂತ ರೆಡಿ ಆಗಿ ನಿಂತ್ಕೊಂಡೆ ರೀ ಕೋಲ್ ತೊಗೊಂಬರಕ ಹೋಗ್ಯಾರಿ ಸಾನೆ ಅದ ಇನ್ನು ಅಂಗಡಿ ತೆಗ್ದತ್ತೇನು ಇಲ್ಲ ಗೊತ್ತಿಲ್ಲ ರೀಪ್ಪ ಅವ್ರು ತೊಗೊಂಬರೋ ಮಟನ್ ಅವ್ರು ನಿನ್ನೆ ನಮ್ಮ ಮನೆಯವ್ರು ನಿನ್ನೆ ಹೇಳಿದ್ನಂದ್ರೆ ನೀನು ರಾತ್ರಿನ ನಾವು ತರಿಸಿಟ್ಕೋಬೇಕಾಗಿತ್ತು ರೀ ಅವ್ರು ಬೆಳಿಗ್ಗೆ ಹೇಳಿದ್ರಿ ಬೆಳಿಗ್ಗೆ ಇನ್ನು ಅಂಗಡಿ ತೆಗ್ದಿತ್ತಿಲ್ಲ ರೀ ಆಮೇಲೆ ತೊಗೊಂಬೋಗಂತಂದು ಹೇಳಿದ್ರೆ ಸಾನೆ ಇವಲ್ಲಿ ಇವಲ್ಲಿ ಅನ್ಕೊಂಡು ಕುತ್ಕೊಂಡರೆ ಈಗ ನೋಡ್ರಿಪ್ಪ ಮಾಡೋ ಟೈಮಿಗೆ ಹೋಗ್ಯಾಳ ಏನು ಊಟಕ್ಕೆ ಹೋಗ್ಯಾರ ಏನೈತೆ ಅಂಗಡಿ ಅವ್ರಿಗೆ ಗೊತ್ತಿಲ್ಲ ರೀ ಕದ ಮುಚ್ಕೊಂಡು ಮತ್ತು ಅಷ್ಟರೊಳಗೆ ಮಳೆನೂ ಬರ್ತೈತ್ರಿ ಈಗ ನಮ್ಮ ಮನೆಯವ್ರು ಇದಕ್ಕೆ ಹೋಗ್ಯಾರಿಪ್ಪ ಅಲ್ಲಿ ನಾವು ಒಂದು ಕೆಲಸ ಐತೆ ಅಂತಂದು ಹೇಳಿ ಫೋನ್ ಹಚ್ಚಿದ್ದಾರೆ ಯಾರ ಅಲ್ಲಿ ಹೋದಿದ್ಯಾರ ಅವರು ಅದೇನು ಕೆಲಸ ಅದು ಗೊತ್ತಿಲ್ಲ ರೀ ಸ್ವಲ್ಪ ಬರ್ರಿ ಅಂತಂದು ಹೇಳಿ ಫೋನ್ ಹಚ್ಚಿದ್ರೆ ಅದ್ರ ಸಂಬಂಧ ಹೋಗ್ಯಾರ್ರಿ ಅವರು ಅವ್ರು ಬರೋ ಮಟ್ಟ ಕೋಲ್ ತೊಗೊಂಬರ ಮಟ್ಟ ಈಗ ನಾನು ಹಿಂಗೆ ರೆಡಿ ಕುತ್ಕೋಬೇಕೇನ್ರಿ ಸೊ ನೋಡ್ರಿಪ್ಪ ಈಗಂತ ನಾನು ಮತ್ತೆ ಡ್ರೆಸ್ ಎಲ್ಲ ಬಿಚ್ಚಿದ್ದೀರಿ ಯಾಕಂತ ಹೇಳಿದ್ರೆ ನಮ್ಮ ಮನೆಯವರು ಸಾಯಂಕಾಲ ಕತ್ತಂತ್ರಿ ಬರೋದು ಅವ್ರದ್ದೇನ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಂತ್ರಿ ಅದಕ್ಕೆ ಫೋನ್ ಹಚ್ಚಿ ಹೇಳಿದ್ರಿ ಇನ್ನೊಮ್ಮೆ ಯಾವಾಗಾದ್ರೂ ಮಾಡೋಣ ತಗೋ ಅವರು ಕೋಲ್ಗಿಲ್ಲ ತೊಗೊಂಬಂದು ಇಡ್ಲಿ ನಾಳೆ ಮಾಡೋಣ ಅಂತ ಅಂದು ಹೇಳಿದ್ರಿ ಅವರು ಈಗ ನೋಡ್ರಿ ನಮ್ಮ ಮತ್ತೆ ನಿಮ್ಗೋಸ್ಕರ ನಾ ಈಗ ಮತ್ತೆ ಹಾಡು ತಂದೇನ್ರಿ ಈಗ ಮತ್ತೆ ನಂದು ಹಾಡು ನಿಮ್ಗೆ ಇಷ್ಟ ಆಗಿದ ಇವತ್ತು ಈಗ ಮತ್ತೆ ನಾ ಹಾಡು ಸ್ಟಾರ್ಟ್ ಮಾಡೋಣ ಬರ್ರಿ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್.